ಈಗಾಗಲೇ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕರೆತರುವಂತಹ ಕೆಲಸವನ್ನು ಈಗಾಗಲೇ ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುಮಾರು 38 ವಿದ್ಯಾರ್ಥಿಗಳನ್ನು ಕರೆತರುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ನಮ್ಮ ಜೊತೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ವಿದ್ಯಾರ್ಥಿನಿ ಅಂಕಿತಾ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡೋಣ. ಮೊದಲಿಗೆ ಮೇಡಮ್, ಈಗ ಬಂದಿದ್ದೀರಾ, ಭಾಳ ಕಷ್ಟಪಟ್ಟು ಬಂದಿದ್ದೀರಾ, ಸಾಕಷ್ಟು ಹರ್ಡಲ್ಸ್ಗಳು ಕೂಡ ಇತ್ತು, ನಿಮ್ಮ ಪೋಷಕರಿಗೂ ಕೂಡ ಸಾಕಷ್ಟು ಆತಂಕ ಇತ್ತು. ಫಸ್ಟ್ ವರ್ಡ್ ಏನು ಹೇಳ್ತೀರಾ ಬೆಂಗಳೂರಿಗೆ ಕಾಲಿಟ್ಟ ಮೇಲೆ? ಅಬ್ಬ, ಫೈನಲಿ ಮನೆಗೆ ಬಂದಿದ್ದೀವಿ ಅನಿಸ್ತಿದೆ. ಬಟ್ ಸೆಕೆಂಡ್ ಕ್ವೆಶ್ಚನ್ ಬಂದ್ಬಿಟ್ಟು ನಮ್ಮ ಕರಿಯರ್ದು ಏನಾಗುತ್ತೆ ಮುಂದೆ ಅನ್ನೋದಿದೆ. ಸ್ವಲ್ಪ ಒಂದು 2 ವಾರ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಕರಿಯರ್ ಬಗ್ಗೆ ಯೋಚನೆ ಮಾಡಲೇಬೇಕಾದ್ರೆ ತುಂಬ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಇವಾಗ. ಹೋಪ್ಫುಲಿ ಯುಕ್ರೇನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸಿಚುವೇಶನ್ ಕಡಿಮೆ ಆದರೆ ಮೇ ಬಿ ನಮಗೆ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲಿ ಹೋಗೋಕ್ಕೆ ನಮಗೆ ಅವಕಾಶ ಇಲ್ಲ ಅಂದರೆ ಖಂಡಿತವಾಗ್ಲೂ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಗವರ್ಮೆಂಟ್. ಅಂದರೆ ಇಲ್ಲಿ ಅಲ್ಲಿ ಯುದ್ಧ ನಡೆಯುತ್ತಂತ ನಡೀತಿರ್ಬೇಕಾದ್ರೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ಜನರಿಗೂ ಕೂಡ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಯಾವ ರೀತಿ ಇತ್ತು, ಯಾಕಂದರೆ ನೀವು ಬಂದಿರೋದು ಕೂಡ ಕಾರ್ಕಿವಿಂದ ಆಗಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಪರಿಣಾಮ ಇತ್ತು. ಹಾಗಾಗಿ ಅಲ್ಲಿ ಯಾವ ರೀತಿ ಇತ್ತು, ಸಿಚುವೇಶನ್ ಯಾವ ರೀತಿ ಇತ್ತು ಎಕ್ಸಾಕ್ಟ್ ಆಗಿ ಅಂತ? ನಮಗೆ ಅದೇ ಮಾಧ್ಯಮಕ್ಕೆ ಸೇರೋಕ್ಕಿಂತ ಮುಂಚೆ ನಮಗೆ ತುಂಬಾ ವಿಚಾರಗಳು ಗೊತ್ತಾಗ್ತಿದ್ವು, ನಮಗೆ ತುಂಬಾ ಅಡ್ವೈಸರಿಗಳು ಸಿಗ್ತಿದ್ವು. ನಾವು ಬರೀ ಇಂಡಿಯನ್ ಎಂಬಸಿನ ಫಾಲೋ ಮಾಡ್ತಿದ್ವಿ. ಅವ್ರು ನಮ್ಮನ್ನ ಸ್ವಲ್ಪ ಅದೇ ನಾನು ಹೇಳ್ದಂಗೆ ಸ್ವಲ್ಪ ಮುಂಚಿತವಾಗಲೇ ನಮ್ಮನ್ನ ಎಚ್ಚರಿಸ್ತಿದ್ರು, ಈ ಜಾಗದಲ್ಲಿ ಹೋಗಬೇಡಿ, ಈ ಥರ ಅಟ್ಯಾಕ್ ನಡೆಯುತ್ತೆ, ಸ್ವಲ್ಪ ಹುಷಾರಾಗಿರಿ, ಒಳಗೆ ಇರಿ, ಬಂಕರ್ಸ್ ಅಥವಾ ಏನೇ ಶಬ್ದ ಕೇಳಿದ್ರು ಹತ್ತಿರದಲ್ಲಿರೋ ಬಂಕರ್ಗೆ, ನಿಮ್ಮ ಮನೆಗೆ ಅಂತಲೇ ಅಲ್ಲ, ಹತ್ತಿರದಲ್ಲಿರೋ ಬಂಕರ್ಗೆ ಎಲ್ಲಾದರೂ ಓಡಿ ಬಚ್ಚಿಟ್ಕೊಳ್ಳಿ ಅಂತ. ಸೊ ತುಂಬಾ ಅಂದರೆ ತುಂಬ ಅನ್ಸರ್ಟಿನಿಟಿ. ನಾವೆಲ್ಲರೂ ಬಂದಿದ್ದು ಇಲ್ಲಿ ಲಕ್ ಮೇಲೇ, ಯಾಕಂದರೆ ಕಾರ್ಕಿವಿಂದ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಟ್ಟಾಗ್ಲಿಂದ ನಾವು ರಿಸ್ಕ್ ತೊಗೊಂಡಿದ್ದೆ. ಪೋಲ್ಯಾಂಡ್ ಬಾರ್ಡರ್ ಸೇರೋವರೆಗೂ ನಾವೆಲ್ಲರೂ ನಾವು ಏನೋ ಲಕ್ಕಲ್ಲೇ ನಾವು ಬಂದು ಸೇರಿದ್ದು. ಸೊ ಥ್ಯಾಂಕ್ ಗಾಡ್ ನಾವೆಲ್ಲರೂ ಹುಷಾರಾಗಿ ಬಂದ್ವಿ. ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಅಕ್ಕಪಕ್ಕದಲ್ಲಿ ಏನಾದರೂ ಬ್ಲಾಸ್ಟ್ಗಳಾದರೆ, ಮಿಸೈಲ್ಸ್ಗಳು ಬಿದ್ದಂಥ ಸಂದರ್ಭದಲ್ಲಿ ಬಂಕರ್ಸ್ಗಳಿಗೆ ಹೋಗ್ತಾ ಇದ್ವಿ ಅಂತ, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಆತಂಕ, ಜೊತೆಗೆ ಪೋಷಕರು ಕೂಡ ಕರೆ ಮಾಡ್ತಾ ಇದ್ರು, ಹೇಗಿತ್ತು ಆ ಒಂದು ಸಿಚುವೇಶನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ, ಜೊತೆಗೆ ಪೋಷಕರು ಏನು ಹೇಳ್ತಾ ಇದ್ರು ಅಂತ ಸಂದರ್ಭದಲ್ಲಿ? ಪೋಷಕರಿಗೆ ನಾವು ಏನು ಹೇಳ್ತಾನೆ ಇರಲಿಲ್ಲ ಸರ್, ಯಾಕಂದ್ರೆ ತುಂಬ ಅವರು ಆತಂಕ ಪಡ್ತಾರೆ, ತುಂಬ ಭಯ ಪಡ್ತಾರೆ ಅಂತ. ಎಲ್ಲ ಮೂರೊತ್ತು ಚೆನ್ನಾಗೆ ತಿಂತಿದ್ದೀವಿ, ಸೇಫ್ ಆಗೇ ಇದ್ದೀವಿ ಅಂತಾನೆ ಹೇಳಿದ್ವಿ. ಸೊ ಅವರು ಸ್ವಲ್ಪ ಕಾಮ್ ಆಗೇ ಇದ್ರು, ಅದೇ ಟಿ ವಿಯಲ್ಲಿ ನೋಡ್ತಿದ್ದೀವಿ ಈ ಥರ ಇದೆ ಅಂತ ಹೇಳ್ತಿದ್ರು. ಆದರೆ ಆ ಥರ ಏನಿಲ್ಲ, ನಮಗೇನು ಶಬ್ದ ಕೇಳಿಸ್ತಿಲ್ಲ ಅಂತಲೇ ಸುಳ್ಳು ಹೇಳ್ತಿದ್ವಿ. ಆದರೆ ಶಬ್ದ ಕೇಳಿಸೋ ಪ್ರತಿ ಇವಾಗಲೂ ಅಷ್ಟೇ, ನಾವು ಪೋಲ್ಯಾಂಡಲ್ಲಿ ಬಾರ್ಡರ್ ದಾಟ ಮೇಲೂ ಹೋಟೆಲಲ್ಲಿ ಇದ್ವಿ ಸರ್, ಆವಾಗ ಅಂದರೆ ಮೇಲಿಂದ ಏನಾದರೂ ಶಬ್ದ ಕೇಳಿಸಿದ್ರೆ ಎಲ್ಲರೂ ಎಚ್ಚರ ಆಗ್ತಿದ್ವಿ. ಅಂದರೆ ಸ್ವಲ್ಪ ಆ ಭಯ ಇನ್ನೂ ಇದೆ ನಮ್ಮಲ್ಲಿ. ಸೊ ಪ್ರತಿ ಸಲ ಆ ಸೌಂಡ್ ಅಂದರೆ ದಿನ ದಿನಕ್ಕೂ ಅದು ಜೋರಾಗಿ ಆಗ್ತಿತ್ತು. ಸೊ ಎಲ್ಲಿ ನಮ್ಮ ಮನೆ ಹತ್ರನೇ ಬಿದ್ದುಬಿಡುತ್ತೆ, ಎಲ್ಲಿ ಯಾರಿಗಾದರೂ ಏಟು ಬಿಡುತ್ತೆ ಅನ್ನೋ ಆತಂಕ ದಿನ ದಿನಕ್ಕೆ ಹೆಚ್ಚುತ್ತಾನೆ ಇತ್ತು. ಸೊ ಫೈನಲಿ ನಾವು ಆ ರಿಸ್ಕ್ ತೊಗೊಂಡು ಹೊರಡಲೇಬೇಕಾಗಿತ್ತು. ಅದು ಫೋರ್ಸ್ಫುಲಿ ವಿ ಹ್ಯಾಡ್ ನೋ ಚಾಯ್ಸ್, ವಿ ಹ್ಯಾಡ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಟೇಕ್ ದ ಚಾನ್ಸ್. ಅಂದರೆ ಈಗ ಸಾಕಷ್ಟು ಜನನ ಕರ್ತರ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಇಂಡಿಯನ್ ಎಂಬಸಿಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ, ಜೊತೆಗೆ ಇಂಡಿಯನ್ ಗೌರ್ಮೆಂಟ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ, ಜೊತೆಗೆ ಅಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ಎಂಬಸಿ ಕಡೆಯಿಂದ ಅಂತ? ಎಂಬಸಿಯಿಂದ ಕಡೆಯಿಂದ ಖಂಡಿತವಾಗ್ಲೂ ನಮ್ಗೆ ಗೈಡೆನ್ಸ್ ಇತ್ತು. ಅಂದರೆ ಕಾರ್ಕಿವ್ ರೀಜನಲ್ಲಿ ಗೈಡೆನ್ಸ್ ಇತ್ತು, ಕಾರ್ಕಿವ್ನ ದಾಟ ಮೇಲೆ ಅವ್ರು ನಮ್ಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡೋಕ್ಕೆ ದೇವರ್ ಆನ್ ಇಟ್. ಪೋಲ್ಯಾಂಡಿಂದ ಅಂತೂ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದು ಇಂಡಿಯನ್ ಎಂಬಸಿ ಆಫ್ ಪೋಲ್ಯಾಂಡ್ ಅಲ್ಲಿದ್ರು. ಅವ್ರು ನಮ್ದು ಊಟದಾಗಿರಲಿ, ಅಕಾಮಿಡೇಷನ್ ಆಗಿರಲಿ, ಫ್ಲೈಟ್ಸ್ ಆಗಿರಲಿ, ಪ್ರತಿಯೊಂದು ಅವ್ರು ನೋಡಿಕೊಂಡ್ರು. ಸೊ ಅಲ್ಲಿ ಡೆಫಿನೆಟ್ಲಿ ನಾವು ಕ್ರೆಡಿಟ್ ಕೊಡಲೇಬೇಕಾಗತ್ತೆ. ಇವಾಗ ಅಟ್ ದಿಸ್ ಪಾಯಿಂಟ್ ನಾವೆಲ್ಲರೂ ಬಂದಿದ್ದೀವಿ. ಸೊ ಇವಾಗ ಹೇಳೋದೇನಂದರೆ ಮಿಕ್ಕಿದ್ದ ಮಕ್ಕಳು ಸೂಮಿಯಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲರೂ ಕರೆ ತೊಗೊಬಂದ್ರೆ ನಮಗೆ ಸ್ವಲ್ಪ ಸಮಾಧಾನ. ಇನ್ನೊಂದು ನಮ್ಮ ಕರಿಯರ್ ಬಗ್ಗೆ ಅವ್ರು ಏನಾದರೂ ಸಮ್ ಕೈಂಡ್ ಆಫ್ ಹೋಪ್ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಲೇಬೇಕು ಅಂತ ಕೇಳ್ಕೊತೀನಿ ಗವರ್ಮೆಂಟ್. ಮತ್ತು ಪ್ರಮುಖವಾಗಿ ಅಲ್ಲಿ ಕಾರ್ಕಿವಲ್ಲಿ ನೀವಿದ್ದಂತಹ ಜಾಗಗಳು, ಅದು ಯೂನಿವರ್ಸಿಟಿ ಆಗಿರ್ಬೋದು, ಕಾಲೇಜಸ್, ಅಲ್ಲಿ ಅದಕ್ಕೇನಾದರೂ ಎಫೆಕ್ಟ್ ಆಗಿದೆಯಾ, ಜೊತೆಗೆ ನಿಮ್ಮ ಫ್ಯೂಚರ್ ಕುರಿತಂತೆ ಯೂನಿವರ್ಸಿಟಿ ಕಡೆಯಿಂದ ಏನು ಅಶ್ಯೂರೆನ್ಸ್ ಸಿಕ್ಕಿದೆ ಅಂತ ಹೇಳಿ? ಯೂನಿವರ್ಸಿಟಿ ಕಡೆಯಿಂದ ಅವ್ರು ಸದ್ಯಕ್ಕೆ ಅಂದರೆ ರೀಸೆಂಟ್ ಆಗಿ ಹೇಳಿರೋದು ನಾವು ನಾರ್ಮಲಾಗಿ ಫಂಕ್ಷನ್ ಮಾಡ್ತಿದ್ದೀವಿ, ಸದ್ಯಕ್ಕೆ ಆಗ್ತಿರೋ ಸಿಚುವೇಶನ್ನಿಂದ ನಾವು ಆಫ್ಲೈನ್ ಫಂಕ್ಷನ್ ಮಾಡ್ತಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಆದರೆ ತುಂಬ ಯೂನಿವರ್ಸಿಟಿ ಮೇಲೆ ದಾಳಿ ನಡೆದಿದೆ, ವಿಯನ್ ಕರಾಜಿನ್ ಅನ್ನೋ ಕಾಲೇಜ್ ಮೇಲೆ, ಅಂದರೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟ್ಗಳ ಮೇಲೆ ಆ ಬಿಲ್ಡಿಂಗ್ ಮೇಲೆ, ಅಂದರೆ ತುಂಬ ವರ್ಷದ ಹಿಸ್ಟ್ರಿ ಇದೆ ಆ ಬಿಲ್ಡಿಂಗ್ಗೆ, ತುಂಬ ಬಿಲ್ಡಿಂಗ್ ಮೇಲೆ ದಾಳಿ ನಡೆದಿದೆ. ವಿಯನ್ ಕರಾಜಿನ್ ಆಗಲಿ, ಕೆ ಎನ್ ಎಂ ಯು ಆಗಿರಲಿ, ದಾಳಿ ನಡೆದಿದೆ. ನಮ್ಮ ಕಾಲೇಜ್ ಮೇಲೆ ಇನ್ನೂ ನಡೆದಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮ್ಯೂಚುವಲ್ ಫ್ರೆಂಡ್ಸ್ ಆಗಿ
ಕ್ಷಣ ನಿಮ್ಮೊಂದಿಗೆ.